ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಗೆಲುವಿನ ಉತ್ಸಾಹದಲ್ಲಿ ಕೇಂದ್ರ ಸಚಿವರು ನಮ್ಮ ವಿರುದ್ಧವಾಗಿ ಪಕ್ಷೇತರ ಅಭ್ಯರ್ಥಿಯನ್ನ ಹೆದರಿಸಿ ಬೆದರಿಸಿ ಕರೆದುಕೊಂಡು ಹೋಗಿದ್ದೇವೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಅವರಿಗೆ ನೇರ ಸವಾಲು ಹಾಕುತ್ತಿದ್ದೇವೆ ನಿಮಗೆ ತಾಕತ್ತಿದ್ರೆ ಧರ್ಮಸ್ಥಳ ಶ್ರೀ ಮಂಜುನಾಥನ ದೇವಸ್ಥಾನ ಸನ್ನಿಧಾನಕ್ಕೆ ನೀವುಗಳು ಹಾಗೂ ಪಕ್ಷೇತರ ಅಭ್ಯರ್ಥಿ ಕರೆದುಕೊಂಡು ಬನ್ನಿ ಯಾರು ತಪ್ಪು ಮಾಡಿದ್ದಾರೆ ಎಂಬುದನ್ನು ನಿರೂಪಿಸುತ್ತೇವೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಮಲ್ಲಿಕಾರ್ಜುನ್ ಕೆರೆಸೂರ್ ಸವಾಲು ಹಾಕಿದ್ದಾರೆ ಅವರು ಇಂದು ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ ಪಕ್ಷೇತರ ಅಭ್ಯರ್ಥಿಯು ನಮ್ಮನ್ನ ಪ್ರವಾಸಕ್ಕೆ ಕಾಂಗ್ರೆಸ್ ಸದಸ್ಯರು ಹಾಗೂ ಒಬ್ಬ ಪಕ್ಷೇತರ ಸದಸ್ಯ ಜೊತೆಯಲ್ಲಿ ನಮ್ಮ ಮೂವರನ್ನ ಅವರೇ ತಮ್ಮ ಸ್ವಂತ ವಾಹನದಲ್ಲಿ ಕರೆದುಕೊಂಡು ಹೋಗಿದ್ದಾರೆ ಈ ಚುನಾವಣೆಯಲ್ಲಿ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೇವೆ ಅಂತ ಸ್ವತಃ ಪಕ್ಷೇತರ ಅಭ್ಯರ್ಥಿ ದಿಲೀಪ್ ಕಲಾಲ್ ಧರ್ಮಸ್ಥಳದಲ್ಲಿ ಅವರೇ ಪ್ರಮಾಣ ಮಾಡಿದ್ದಾರೆ ಬಿಜೆಪಿಯವರಿಗೆ ತಕ್ಕ ಪಾಠ ಕಲಿಸಬೇಕೆಂದು ಸ್ವತಃ ಪಕ್ಷೇತರ ಅಭ್ಯರ್ಥಿ ದಿಲೀಪ್ ಕಲಾಲ್ ಅವರೇ ನಮಗೆ ಧರ್ಮಸ್ಥಳದ ದೇವಸ್ಥಾನದ ಸಂಧಾನದಲ್ಲಿ ಆನೆ ಮಾಡಿ ಹೇಳಿದರು ನಾವು ಹೆದರಿಸಿ ಬೆದರಿಸಿ ಕರೆದುಕೊಂಡು ಹೋಗುವ ಜಾಯಮಾನ ನಮ್ಮದಲ್ಲ ಕೇಂದ್ರ ಸಚಿವರು ಮೊದಲು ಏನಾಗಿದೆ ಎಂಬುದನ್ನು ಮರೆಮಾಚು ಮಾಡಿ ಮತದಾರರ ಮುಂದೆ ತಮ್ಮ ವರ್ಚಸ್ಸು ಹೆಚ್ಚಿಸಲು ಸುಳ್ಳು ಆರೋಪ ಮಾಡುವ ಮೂಲಕ ರಾಜಕೀಯ ಮಾಡುತ್ತಿದ್ದಾರೆ चुनाव सदर्भ कार्यकर्तर निमें नेनपुर उदपुर ನಿಮಗೆ ನಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲು ನಿಮಗೇನು ಅಧಿಕಾರವಿದೆ ಎಂದು ಪ್ರಶ್ನಿಸಿದ ಅಲ್ಲದೆ ಏನೇ ಬಂದರೂ ಒಗ್ಗಟ್ಟಾಗಿ ಎದುರಿಸಲು ಸಿದ್ಧ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ಅಂತ ಏನು ಮಾಡಲು ಸಾಧ್ಯವಿಲ್ಲ ಕಾಲಚಕ್ರ ಉರುಳುತ್ತಿದೆ ಅಧಿಕಾರ ಇವತ್ತು ಇರುತ್ತದೆ ಹೋಗುತ್ತದೆ ಕೊಟ್ಟ ಮಾತಿನ ಪ್ರಕಾರ ನೀವು ನಡೆದುಕೊಳ್ಳಿ ಮೊದಲು ನಾವು ಚುನಾವಣೆ ಆಯ್ಕೆ ಸಂದರ್ಭದಲ್ಲಿ ನಮ್ಮ ವಾರ್ಡಿನಲ್ಲಿ ಕೇಂದ್ರ ಸಚಿವರು ನಮಗೆ ಭರವಸೆ ನೀಡಿದರು ಮೂರು ಬಾರಿ ಆಗಿ ಆಯ್ಕೆ ನಮ್ಮ ಪಕ್ಷ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದರೆ ನಿಮ್ಮನ್ನೇ ಅಧ್ಯಕ್ಷರನ್ನಾಗಿ ಮಾಡುತ್ತೇನೆ ಅಂತ ಹೇಳ್ತೀರಿ ನೀವು ಕೊಟ್ಟ ಮಾತಿನಂತೆ ಪ್ರಕಾರ ನಡೆದುಕೊಳ್ಳಿ ಮೊದಲು ನಾನು ಅನೇಕ ಬಾರಿ ನಿಮ್ಮ ಬಳಿ ಪಟ್ಟಣ ಅಭಿವೃದ್ಧಿಗಾಗಿ ಚರ್ಚಿಸಿದೆ ಅಲ್ಲದೆ ನಮ್ಮ ಬಿಜೆಪಿ ಮುಖಂಡರಿಗೆ ಮನವಿ ಮಾಡಿದ್ರು ನೀವುಗಳು ನಮಗೆ ಸಹಕಾರ ನೀಡಿದೆ ನಮ್ಮನ್ನ ನಿರ್ಲಕ್ಷ್ಯ ಮಾಡುವುದರ ಜೊತೆಗೆ ಪಕ್ಷದಲ್ಲಿ ನಮ್ಮನ್ನ ಕೀಳಾಗಿ ಕಾಣುತ್ತಿದ್ದರು ಅದಕ್ಕಾಗಿ ನಾವು ಮನದೊಂದು ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಅಧ್ಯಕ್ಷ ಸ್ಥಾನ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ನಿಜ ನಮ್ಮ ವಿರುದ್ಧ ನೀವು ಏನು ಬೇಕಾದರೂ ಕ್ರಮ ಕೈಗೊಳ್ಳಿ ನಾವು ಕಾನೂನು ಹೋರಾಟದ ಮೂಲಕ ಹಾಗೂ ಮತದಾರರ ಆಶೀರ್ವಾದದಿಂದ ನಾವು ಏನು ಎಂಬುದನ್ನು ನಿರೂಪಿಸುತ್ತೇವೆ ನಮ್ಮ ಮೇಲೆ ಕ್ರಮ ಕೈಗೊಳ್ಳಲು ನೀವು ಯಾರು ಆಯ್ಕೆ ಮಾಡಿದ ಮತದಾರರೇ ನೀವು ಮತದಾರರಿಂದ ಆಯ್ಕೆಯಾಗಿದ್ರೆ ನೆನಪಿರಲಿ ನಾವು ಈಗಲೂ ಬಿಜೆಪಿಯ ಅಭ್ಯರ್ಥಿಗಳು ನೀವೇ ಪಕ್ಷದ ವಿರೋಧ ಚಟುವಟಿಕೆ ಸಾಕಷ್ಟು ಮಾಡಿದ್ದೀರಿ ನಿಮ್ಮ ಆತ್ಮಸಾಕ್ಷಿಯಾಗಿ ಉತ್ತರ ನೀಡಿ ಬೆದರಿಕೆ ಹಾಕುವ ಕೆಲಸ ನಿಮ್ಮ ಪಕ್ಷದ ಮುಖಂಡರು ಮಾಡುತ್ತಿದ್ದಾರೆ ಹೀಗೆ ಮುಂದುವರೆದರೆ ನಾವು ಕಾನೂನಿನ ಮೊರೆ ಹೋಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಮತ್ತೊಬ್ಬ ಸದಸ್ಯ ಸುನಿತಾ ಪಾಟೀಲ್ ಮಾತನಾಡಿ ನಮ್ಮ ಮೇಲೆ ಕ್ರಮ ಕೈಗೊಳ್ಳಿ ಆದರೆ ನೀವುಗಳು ವಿಪ್ ನೀಡುವ ನೆಪದಲ್ಲಿ ನಮ್ಮ ಮನೆಗೆ ಬಂದು ವಿಪ್ ನೀಡುವ ಬದಲು ನಮ್ಮ ಮಗಳಿಗೆ ಮಾನಸಿಕ ಹಿಂಸೆ ನೀಡಿದಂತೆ ಬಲವಂತವಾಗಿ ಅವಳ ಕೈಯಲ್ಲಿ ವಿಪ್ ಪತ್ರ ನೀಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಮೂಲಕ ಅವಳ ಬದುಕಿನ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ ಇದೇನು ನಿಮ್ಮ ಪಕ್ಷದ ಸಂಸ್ಕೃತಿ ಎಂದು ಖಾರವಾಗಿ ಪ್ರಶ್ನಿಸಿದರು ಬಂಡಾಯ ಎಂದ ಉಳಿದ ಸದಸ್ಯರ ಮನೆಗೆ ಹೋಗಿ ಅವರ ಮನೆ ಮುಂದೆ ವಿಪ್ ಅಂಟಿಸಿ ಬಂದಿರಿ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಎಂಬ ಅಸಹಾಯಕತೆಯನ್ನ ಅರಿತು ನಮ್ಮ ಮೇಲೆ ದಬ್ಬಾಳಿಕೆ ಹಾಗೂ ನಮ್ಮ ವೈಯಕ್ತಿಕ ಜೀವನದ ಮೇಲೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಮತ್ತೊಬ್ಬ ಬಂಡಾಯ ಬಿಜೆಪಿಯ ಸದಸ್ಯ ನೀಲಮ್ಮ ಕುಂದಗೋಳ್ ಮಾತನಾಡಿ ಕೆಲವು ಬಿಜೆಪಿ ಮುಖಂಡರು ನಮಗೆ ಜೀವ ಬೆದರಿಕೆ ಹಾಗೂ ವೈಯಕ್ತಿಕ ನಿಂದನೆ ಮಾಡುತ್ತಿದ್ದಾರೆ ಹೀಗೆ ಮುಂದುವರೆದರೆ ಅವರೇ ನೀರ ಹೊಣೆಯಾಗುತ್ತಾರೆ ಅದಕ್ಕಾಗಿ ನಾವು ಕಾನೂನು ಮೊರೆ ಹೋಗುತ್ತೇವೆ ಎಂದು ಹೇಳಿದರು ನಿನ್ನೆ ನಡೆದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ನಿಂದ ನಾಮಪತ್ರ ಸಲ್ಲಿಸದೆ ನಾವು ಬಂಡಾಯ ಬಿಜೆಪಿ ಅಭ್ಯರ್ಥಿಯಾಗಿ ಬಿಜೆಪಿ ಪಕ್ಷದಲ್ಲಿ ಇದ್ದುಕೊಂಡು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೇವೆ ಆದರೆ ನಮಗೆ ಬಾಹ್ಯ ಬೆಂಬಲವನ್ನ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ ಸದಸ್ಯರು ಬೆಂಬಲಿಸಿದರು ಕಾಂಗ್ರೆಸ್ ಪರವಾಗಿ ತಮ್ಮ ಪಕ್ಷದ ಮಹಿಳಾ ಅಭ್ಯರ್ಥಿಯನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು ಅದರಂತೆ ನಾವು ಕೂಡ ಬಾಹ್ಯವಾಗಿ ಬೆಂಬಲಿಸಿದೆವು ಈ ಚುನಾವಣೆ ಪ್ರಕ್ರಿಯೆ ನಡೆದಾಗಿನಿಂದಲೂ ನಾವು ನಮ್ಮ ಪಕ್ಷದ ಮುಖಂಡರಿಗೆ ಪಟ್ಟಣದ ಅಭಿವೃದ್ಧಿಗಾಗಿ ಅನೇಕ ಬಾರಿ ಚರ್ಚಿಸಿದ್ರು ಅಭಿವೃದ್ಧಿ ವಿಷಯಕ್ಕೆ ಬಿಜೆಪಿ ಮುಖಂಡರು ಸಹಕರಿಸದೇ ಇದ್ದಾಗ ನಾವು ಬಿಜೆಪಿಯಿಂದ ಬಂಡಾಯ ಎದ್ದಿಲ್ಲ ಎಂದು ಹೇಳಿದ್ರು ಬಂಡಾಯ ಸದಸ್ಯರು ಮಂಜುನಾಥ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದೆ ಮಾತು ಕೊಟ್ಟು ನನಗೆ ಪ್ರಮಾಣ ಮಾಡ್ಯಾನವ ಅಲ್ಲೇ ಬೇಕಾದ್ರೆ ಅವನ ಅವ ನೇರ ನೇರ ಹೇಳಿ ಧರ್ಮಸ್ಥಳಕ್ಕೆ ಅದ್ರ ಖರ್ಚು ವೆಚ್ಚ ನಾ ಕೊಡ್ತೀನಿ ಸಂಸದರ ಬರ್ರಿ ನಾ ಕರ್ಕೊಂಡು ಹೋಗ್ತೀನಿ ಅವನು ಎಲ್ಲ ಅನಿಮ್ರೇನ್ರಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದೆ ಅನಿ ಮಾಡಿ ಹೇಳ ಯಾರು ಕಲಾಲ್ ಅನ್ನುವಂತ ನಮ್ಮ ಸದಸ್ಯರು
ಅವರ ಬೆಂಬಲ ತಗೊಂಡು ಅವ್ರಿಗೆ ಹೆದರ್ಸಿ ಬೆದರ್ಸಿ ಅವ್ರ ಬಿಸಿನೆಸ್ ತೊಂದರೆ ಮಾಡ್ತೀವಿ ಅಂತ ಹೇಳಿ ನನಗೆಲ್ಲ ಹೇಳಿದ್ರು. ಅವ್ರ ದಾಖಲೆ ಅದಾವ ನಮ್ಮ ಕಡೆ ಎಲ್ಲ. ಯಾರು ಬಿಸಿನೆಸ್ ಕಲ್ಲಲ್ಲ ನಮ್ಮ ಏನು ಪಟ್ಟಣ ಪಂಚಾಯತಿ ನಮ್ಮ ಸಹೋದ್ಯೋಗಿ ನಮ್ಮ ಸದಸ್ಯರ ಒಬ್ರು ಅದಲ್ಲ ಹೇಳದ ಕಾಲ್ ಬಿದ್ದಿರ ಇವ್ರ ಕಾಲ್ ಬಿದ್ದ್ರೆ ನಾವು ಬಿದ್ವಿ. ಅದನ್ನ ಕರ್ಕೊಂಡು ಎಲ್ಲ ಮಾಡಿದವ್ರು ಏನದಲ್ಲ ಆ ರೀತಿ ಹೇಳಿದಾಗ ನಾವು ಸದಸ್ಯರ ನಮ್ಗೆ ಏನಾಗೋದಿಲ್ಲ ನಾವು ಅದೇ ನಿಮ್ಮ ಹಿಂದೆ ಬರ್ರಿ ಅಂತ ಕರ್ಕೊಂಡು ಹೋಗಿ ಮಾಡಿದ ವ್ಯಕ್ತಿನ ಅವ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದೆ ನನಗೆ ಹಾನಿ ಮಾಡಿ ಹೇಳಿದ. ಅದಕ್ಕೆ ಇವತ್ತಿಗೂ ನಾ ಕೇಳ್ತೀನಿ ಆ ವ್ಯಕ್ತಿ ಕರ್ಕೊಂಡು ನೀವು ಸದಸ್ಯನ ಕರ್ಕೊಂಡು ಅವ್ ನಮ್ಮ ಸಹೋದರ ಇದ್ದಂಗೆ ಅವನೇನು ನಮ್ಗೇನು ಹೊರಗಿಲ್ಲ ನಮ್ಮ ಸಹೋದರ ನಮ್ಮ ಪಟ್ಟಣದವ ನಮ್ಮ ಆತ್ಮೀಯವ ಸುಮಾರು ವರ್ಷದಿಂದ ನಮ್ಮ ಒಂದು ನಮ್ಮ ಅವನು ಗೆಳೆತನ ಐತಿ ಬರಲಿ ಅವ ಮಂಜುನಾಥ ಸ್ವಾಮಿ ಹತ್ರ ನಾನು ಅವನು ಕೇಳ್ತೀನಿ. ಅದಕ್ಕೆ ನೀವು ಸಿದ್ಧರಿದ್ರೆ ಇವತ್ತ ಬರಿ ನಾಳೆ ಬರಿ ಅದ್ರ ಖರ್ಚು ವೆಚ್ಚ ನಾ ಕೊಡ್ತೀನಿ ನಿಮ್ಗೆ ಅಂತೇಳಿ ನಾ ಕೇಳ್ಕೊಂತೀನಿ ತಮ್ಮ ಮುಖಾಂತರ. ಪ್ರಾಮಾಣಿಕವಾಗಿ ದುಡ್ದಿದ್ದೇವೆ ನಮ್ಮ ಕಡೆ ದಾಖಲೆಗಳಿದ್ದಾವೆ ನೀವೇನು ಭರವಸೆ ಕೊಟ್ಟಿದ್ದೀರಿ ಚುನಾವಣೆಯಲ್ಲಿ ನೀವೇನು ಭರವಸೆ ನೀಡಿದ್ದೀರಿ ಒಂದಾದರೂ ಯಾವುದಾದ್ರೂ ಮಾಡಿದ್ದಿದ್ರೆ ನಿಮಗೆ ನಾ ಕೇಳ್ತೇನೆ ಸಂಸದರೇ ಒಂದು ಯಾವುದಾದ್ರೂ ನಮ್ಮ ಭಾಗದಲ್ಲಿ ಕುಂದಗೋಳ ಪಟ್ಟಣದಲ್ಲಿ ಏನಾದರೂ ತಾವು ಮಾಡಿದ್ದಿದ್ರೆ ಒಂದಾದರೂ ಮಾಡಿದ್ದಿದ್ರೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಿದ್ರೆ ತಿಳಿಸಬೇಕಂತ ತಮಗೆ ಪತ್ರಿಕಾ ಮುಖಾಂತರ ಕೇಳ್ಕೊಂತೀನಿ. ಸಂಸದರೇ ತಾವು ಏನು ಮಾಡ್ತಾ ಇದ್ದೀರಿ ನಿಮ್ಮ ಅಹಂಕಾರವನ್ನು ಉಪಯೋಗ ಮಾಡಿಕೊಂಡು ನಾವು ಪಕ್ಷದಲ್ಲಿ ಇದ್ದುಕೊಂಡು ನೀವೊಂದು ಭರವಸೆ ಕೊಟ್ಟಿದ್ದೀರಿ 2019 ನವೆಂಬರ್ 2ನೇ ತಾರೀಕಿನಂದು ನೀವು ಕುಂದಗೋಳ ಪಟ್ಟಣ ಪಂಚಾಯತಿ ಚುನಾವಣೆಗೆ ಪ್ರಚಾರದ ನಿಮಿತ್ತ ಬಂದಾಗ ನನ್ನ ವಾರ್ಡ್ನಲ್ಲಿ ನೀವು ಕಿರೇಸೂರು ಅವ್ರನ್ನ ಅಧ್ಯಕ್ಷನ ಮಾಡ್ತೀವಿ ಮುಂದಿನ ಬಾರಿ ಎರಡು ಬಾರಿ ಹಾರಿಸಿ ತಂದಿದ್ದೀರಿ ಮೂರನೇ ಬಾರಿ ಹಾರಿಸಿ ತೊಗೊಂಬರ್ರಿ ಅವ್ರನ್ನ ಅಧ್ಯಕ್ಷರನ್ನ ಮಾಡ್ತೀನಿ ನಮ್ಮದು ಕೆಳಗಡೆ ನಮ್ಮ ಸರ್ಕಾರ ಮೇಲ್ಗಡೆ ನಮ್ಮ ಸರ್ಕಾರ ಅಂತೇಳಿ ಮಾತು ಕೊಟ್ಟಿದ್ದನ್ನು ನಾನು ದಾಖಲೆ ಕೊಡ್ತೀನಿ ತಮಗೆ. ಇವತ್ತಿಗೂ ನೀವು ನಮ್ಮನ್ನು ಅಧ್ಯಕ್ಷನ ಮಾಡೋನು ಅಥವಾ ಇವ್ರಿಗೆ ಅಧಿಕಾರ ಕೊಡೋನು ಅನ್ನೋಂಥ ಪರಿಮೆಯೇ ಬೇಡ. ನಾವು ಅಧಿಕಾರಕ್ಕಾಗಿ ಬಡದಾಡ್ತಾ ಇಲ್ಲ, ಇಲ್ಲಿ ನಮ್ಮ ಕುಂದಗೋಳ ಪಟ್ಟಣದ ಅಭಿವೃದ್ಧಿಗಾಗಿ ಬಡದಾಡ್ತಾ ಇದ್ದೇವೆ. ನಾನು ನಿಮ್ಗೆ ಏನು ಕೇಳಬೇಕಂತಂದರೆ ನಮಗೆ ಓಟ್ ಹಾಕಿದ ಜನರ ವಿಚಾರಕ್ಕೆ ಪ್ರತಿ ವಾರ್ಡಿನಲ್ಲಿನೂ ನಮ್ಮ ಕುಂದಗೋಳ ಪಟ್ಟಣದ ಪ್ರತಿ ವಾರ್ಡಿನಲ್ಲಿನೂ ಜನಕ್ಕೆ ನಾವು ಏನು ಹೇಳಬೇಕಂತ ನಮಗೆ ತಿಳಿತಾ ಇಲ್ಲ. ಅಭಿವೃದ್ಧಿ ಅಂತ ತಾವು ಯಾರು ಕೈ ಜೋಡಿಸಿಲ್ಲ. ಅದಕ್ಕಾಗಿ ನಿಮಗೆ ನಾನು ಹೇಳುವುದಿಷ್ಟೇ, ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನಿನ್ನೆ ನಡೆದ ಚುನಾವಣೆಯಲ್ಲಿ ನಮ್ಮ ಸಹೋದರಿಯಾದ ಸುನೀತಾ ಪಾಟೀಲ ಮತ್ತು ನೀಲಮ್ಮ ಪಲ್ಯದ ಮತ್ತು ನಾನು ಕಾಂಗ್ರೆಸ್ನವರ ಬೆಂಬಲವನ್ನು ತಗೊಂಡು ಬಿಜೆಪಿಯಿಂದ ಬಂಡಾಯವಾಗಿ ನಾವು ಸುನೀತಾ ಪಾಟೀಲ್ ಅವರ ನಾಮಿನೇಷನ್ ಮಾಡಿದ್ದೀವಿ ಹೊರತ ಕಾಂಗ್ರೆಸ್ನಿಂದ ನಾವು ನಾಮಿನೇಷನ್ ಮಾಡಿಲ್ಲ. ತಾವು ಸ್ಪಷ್ಟವಾಗಿ ಇದನ್ನು ತಿಳ್ಕೋಬೇಕು. ಮೊದಲು ನಾವು ಬಿಜೆಪಿಯಲ್ಲೇ ಇದ್ದು ಬಂಡಾಯವಾಗಿ ನಾಮಿನೇಷನ್ ಮಾಡಿದ್ದೀವಿ. ನಾವೇನು ಕಾಂಗ್ರೆಸ್ನವ್ರ ಜೊತೆ ಕೈ ಜೋಡಿಸಿಲ್ಲ. ಕಾಂಗ್ರೆಸ್ನವರು ಬಾಹ್ಯ ಬೆಂಬಲವಾಗಿ ಈ ಭಾಗದ ಶಾಸಕರನ್ನು ಒಳಗೊಂಡು ಶಾಸಕರು ಸಹ ನಮಗೆ ಸಹಮತ ನೀಡಿ ನಮಗೆ ಒಂದು ಮತ ಹಾಕಿದ್ದಾರೆ. ನಾವು ಅವ್ರಿಗೂ ಒಂದು ನಮ್ಮ ಇದರ ಜನತೆಯಿಂದ ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಅದಕ್ಕೆ ತಮಗೆ ವಿನಂತಿ ಮಾಡ್ತೀವಿ. ಇವತ್ತು ಇಲೆಕ್ಷನ್ನು ಮತ್ತು ಚುನಾವಣೆ ಎಲ್ಲ 4 ದಿವಸ ಇರ್ತೈತಿ, 4 ದಿವಸ ಹೋಗ್ತೈತಿ, ಬರುತ್ತೆ ಹೋಗುತ್ತೆ. ತಾವು ಅಭಿವೃದ್ಧಿ ಅಂತ ಇಷ್ಟ ಆದಮೇಲೂ ನಮಗೆ ಎಲ್ಲ ನೀವು ಪಂಚಾಯತಿ ಎಲ್ಲ ನಮ್ಮ ಅಧಿಕಾರ ಬಿಜೆಪಿದೇ ಇದೆ. ಇವತ್ತಿಗೆ ಆದ್ರೂ ಇನ್ನು ಮುಂದಾದರೂ ತಾವು ಏನು ಮಾಡ್ರಿ ವಿನಂತಿ. ಕುಂದಗೋಳ ಪಟ್ಟಣದ ಅಭಿವೃದ್ಧಿಗಾಗಿ ಮುಖ್ಯವಾಗಿ ಮೂಲಭೂತ ಸೌಕರ್ಯ UGD ಇದು ಒಂದು ಮತ್ತು 24x7 ನೀರು ಏನು ಬರ್ತಾ ಇದೆ ಕುಂದಗೋಳ ಪಟ್ಟಣದಲ್ಲಿ, ಇನ್ನೂ ಅದು ಯಾವುದೇ ರೀತಿ ಸರಿಯಾಗಿ ಸಂಪೂರ್ಣವಾಗಿ ಕೆಲಸ ಕಾಮಗಾರಿಗಳೇ ಆಗಿಲ್ಲ. ಆ ನಂತರ ನಮ್ಮ ಕುಂದಗೋಳ ಲಕ್ಷ್ಮೇಶ್ವರ ರಸ್ತೆಯಲ್ಲಿ ಇರ್ತಕ್ಕಂಥ ಡಿವೈಡರ್ಗೆ ಏನು ಹೈ ಮಾಸ್ಕ್ ಅಳವಡಿಸೋದನ್ನು ಏನಿದೆ ಸುಮಾರು 6 ನಮ್ಮ ಪಕ್ಷೇತರ ಅಭ್ಯರ್ಥಿಯನ್ನು ಹೆದರಿಸಿ ಬೆದರಿಸಿ ಅಂದರೆ ಅವ್ರು ನನ್ನ ಈ ನಿಮ್ಮ ಮಧ್ಯ ಮುಖಾಂತರ ಅವ್ರಿಗೆ ನಾನು ಚಾಲೆಂಜ್ ಮಾಡ್ತೇನೆ. ನೇರ ಬಂದು ಭೇಟೆ ಕುಂದ್ರಿ ಆ ಅಭ್ಯರ್ಥಿಯನ್ನು ಕರ್ಕೊಂಡು ಹೋಗಿದ್ದ ನೀವು ಹೆದರಿಸಿ ಬೆದರಿಸಿ ಅಂದರೆ ಪ್ರಾಮಾಣಿಕವಾಗಿ ನೀವು ಆ ವ್ಯಕ್ತಿನ ಕೇಳ್ಬೋದು. ನೇರ ಬರ್ರಿ. ಯಾರು ಬರ್ಬೇಕು ರೀ? ಸಂಸದರು ಬರ್ಬೇಕು. ನೇರ ಸಂಸದರು ಬರ್ರಿ. ಅವು ಏನು ಪಕ್ಷೇತರ ಅಭ್ಯರ್ಥಿ ಏನು ಹೆದರಿಸಿ ಬೆದರಿಸಿ ಅಂದಿರಲ್ಲ, ನೇರ ಕುಂದರ್ಸಿ ಸಮಕ್ಷಮ ಕೇಳ್ರಿ. ಅವ ಏನಾದರೂ ಅವತ್ತು ನಾನು ಇವ್ರು ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ಯಾರಂದ್ರೆ ನಾವು 3 ಮಂದಿನೂ ಭದ್ರಾಗಿ ನಮ್ಮ ಸ್ಥಾನಕ್ಕೆ ಇವತ್ತ ನಾವು ರಾಜೀನಾಮೆ ಕೊಡ್ತೀವಿ ಸದಸ್ಯತ್ವಕ್ಕೆ. ನೀವೇನು ಮಾಡೋದು ನಮಗೆ? ನಾವ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೀವಿ. ನಮ್ಮ ಹೆಣ್ಮಕ್ಳಿಗಂತರು ಮಲ್ಕಾಜಣ್ಣ ಆದ್ರೆ ನಾ ಗಾಡಿ ಹತ್ತೋದಿಲ್ಲ, ಬರ್ತಿರಿಲ್ರಿ ಅಕ್ಕಾರ ಅಂತ ಅದಕ್ಕಾಗ್ಲೇ ನಾ ಸ್ಕಾರ್ಪಿಯೋ ತಗೊಂಡೇನಿ. ನನ್ನ ಕಾಲು ಬಿದ್ದ ಬಿದ್ದಾಗ ಆತ್ ಬಿಡ ಅಂತಂದ ನನ್ಗೆ ಅವ್ರ ಪಕ್ಷೇತರದವ್ರಿಗೆ ಅವ್ರಿಗೆ ಅಧಿಕಾರ ಸೀಟ್ ಸಿಗಂಗಿಲ್ಲ ಅನ್ನೋದಕ್ಕೆ ನಮಗೆ ಅಧಿಕಾರ ಬೇಕು. ನಾವು ಅಧಿಕಾರ ಇಂದು ಅಲ್ಲ ಅವತ್ತು ಅಲ್ಲ, ಯಾವತ್ತು ನಾವು ಅಧಿಕಾರಕ್ಕೆ ಕಾಸಿಟ್ಟಿಲ್ಲ. ಹಿಂದಿದ ಬಿಜೆಪಿ ಆಗಿದ್ದವ್ರು ನಮ್ಮ ಮೆಂಬರ್ ಒಳಗೆ ಕೆಲವೊಂದಿಷ್ಟು ಮಂದಿ ಕೋರ್ಟ್ಗೆ ಹಾಕೋಣ, ನಮ್ಮ ಅವ್ರದ್ದು ಬಂದಿಲ್ಲ ಇವ್ರದ್ದು ಬಂದಿಲ್ಲ ನಾವು ಹಾಕೋಣ ಅಂತ ನಮ್ಮ ಮನೆಗೆ ಒತ್ತಾಯ ಮಾಡಿ ಕರೆ ಹಾಕಿ ಬಂದ್ರು. ಅವಾಗ ನಮ್ಮ ಹೆಸರೇ ಕೆಡಿಸಿದ್ರು, ನಾವು ಯಾವುದು ತಪ್ಪು ಮಾಡಿದ್ದಿಲ್ಲ. ಅವಾಗ ಅದನ್ನ ಮುಖಂಡರಿಗೂ ಹೇಳಿದ್ವಿ, ಉಪಯೋಗ ತಗೊಳ್ಳೋರು ನಮ್ಮ ಹೆಸರು ಹೇಳಿ ತಗೊಂಡ್ರಿ, ನಮ್ಗೆ ಅಧಿಕಾರ ಇದ್ದಿದ್ದಿಲ್ಲ. ಯಾರು ಮಾಡ್ತೀನಿ ಅಂತಾರೆ ಅವ್ರಿಗೆ ಅವ್ರಿಗೆ ಕೊಡೋಣ, ಅವ್ರಿಗೆ ಕೊಡೋಣ್ರಿ.
ನಮಗ್ ಓಟಕ್ರಿ ಹಂಗ ಹೋಗ್ತೇವಿ. ನಮ್ಮನ್ ಕೆಟ್ಟರು ನಡೆದ ಅದ್ ಒಂದ್ ಕಾರಣಕ್ಕೆ ನಾವು ಕೆಟ್ಟರು ನಾವು ತಪ್ಪು ಮಾಡಿಲ್ಲ, ನಾವು ಪಕ್ಷದ ವಿರೋಧ ಕೆಲಸನೂ ಮಾಡಿದ್ದಿಲ್ಲ. ಪಕ್ಷೇತರದವ್ರಿಗೆ ಅಧಿಕಾರ ಸಿಗಬೇಕಂತ ಬಂದಿದ್ದಕ್ಕ ನಾವು ಹೋಗಿದ್ ಕರೀರಿ. ಆದ್ರೆ ಅವ್ನ ಅಲ್ಲಿ 5 ದಿನಾನು ನಮ್ ಜೊತೆ ಕರೆಕ್ಟ್ ಆಗದ ಅವ್ನ ಎದುರಿಸಿ ಬದರಿಸಿ ಕರ್ಕೊಂಡು ಹೋಗಂಗಿತ್ತಂದ್ರೆ ನಮ್ಗ ಅದ್ರ ಅವಶ್ಯಕತೆ ಪಕ್ಷೇತರ ಅಭ್ಯರ್ಥಿನ್ರಿ. ಕಲಾಲ್ ಅವ್ರನ್ನ ಎದುರಿಸಿ ಬದರಿಸಿ ಕರ್ಕೊಂಡು ಹೋಗ್ಯಾರ ಅಂತ ಪತ್ರಿಕೆ ನೋಡಿದ್ವಿ. ಆ ವ್ಯಕ್ತಿನ ನಮ್ಮನ್ನೆಲ್ಲ ಕರ್ಕೊಂಡು ಹಿಂಗ್ ಮಾಡೋನು ಈ ರೀತಿ ಮಾಡೋನು ನಿಮ್ಗೆ ನಾವು ಬೆಂಬಲ ಇದೀವಿ ಅಂತ ಹೇಳಿ ಕರ್ಕೊಂಡು ಹೋದ ವ್ಯಕ್ತಿ ನಾವ. ಅದಕ್ಕೆ ಸಂಸದರ ನೇರವಾಗಿ ಅವನು ಕರೆಸ್ರಿ, ನಾವು ಇರ್ತೇವೆ ನೇರ ನೇರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದನ ಮಾತು ಕೊಟ್ಟು ನನಗೆ ಪ್ರಮಾಣ ಮಾಡ್ಯಾನವ. ಅಲ್ಲೇ ಬೇಕಾದ್ರೆ ಅವನ ಅವ ನೇರ ನೇರ ಹೇಳಿ ಧರ್ಮಸ್ಥಳಕ್ಕೆ ಅದ್ರ ಖರ್ಚು ವೆಚ್ಚ ನಾ ಕೊಡ್ತೀನಿ, ಸಂಸದರ ಬರ್ರಿ ನಾ ಕರ್ಕೊಂಡು ಹೋಗ್ತೀನಿ ಅವನು. ಎಲ್ಲ ನಿಮ್ ರೇನ್ರಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದೆ ಅನಿ ಮಾಡಿ ಹೇಳ. ಯಾರು ಕಲಾಲ್ ಅನ್ನುವಂತ ನಮ್ಮ ಸದಸ್ಯರು ಅವ್ರ ಬೆಂಬಲ ತಗೊಂಡು ಅವ್ರಿಗೆ ಹೆದರ್ಸಿ ಬೆದರ್ಸಿ ಅವ್ರ ಬಿಸಿನೆಸ್ ತೊಂದರೆ ಮಾಡ್ತೀವಿ ಅಂತ ಹೇಳಿ ನನಗೆಲ್ಲ ಹೇಳಿದ್ರು. ಅವ್ರ ದಾಖಲೆ ಅದಾವ ನಮ್ಮ ಕಡೆ ಎಲ್ಲ. ಯಾರು ಯಾರು ಬಿಸಿನೆಸ್ ಕಲಾಲ್ ನಮ್ಮ ಏನು ಪಟ್ಟಣ ಪಂಚಾಯತಿ ನಮ್ಮ ಸಹೋದ್ಯೋಗಿ ನಮ್ಮ ಸದಸ್ಯರ ಒಬ್ರು ಅದಲ್ಲ ಹೇಳದ ಕಾಲ್ ಬಿದ್ದಿರಿ ಇವ್ರ ಕಾಲ್ ಬಿದ್ದ್ರು ನಾವು ಬಿದ್ವಿ. ಅದನ್ನ ಕರ್ಕೊಂಡು ಎಲ್ಲ ಮಾಡಿದವ್ರು ಏನದಾರಲ್ಲ ಆ ರೀತಿ ಹೇಳಿದಾಗ ನಾವು ಸದಸ್ಯ ಹತ್ರ ನಮ್ಗೆ ಏನಾಗುದಿಲ್ಲ, ನಾವು ಅದೇ ನಿಮ್ ಹಿಂದೆ ಬರ್ರಿ ಅಂತ ಕರ್ಕೊಂಡೋಗಿ ಮಾಡಿದ ವ್ಯಕ್ತಿನ ಅವ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದೆ ನನಗೆ ಹಾನಿ ಮಾಡಿ ಹೇಳಿದ. ಅದಕ್ಕೆ ಇವತ್ತಿಗೂ ಸಣ್ಣ ಮಗಳಿಗೆ ಮನೆಗೆ ಬಂದಿವ್ರೆಲ್ಲ ದಬ್ಬಳಕೆ ಮಾಡಿ ಫೇಸ್ಬುಕ್ ನನ್ನ ಮಗಳ ಫೋಟೋ ನನ್ನ ಹಾಕಿದಾರೆ. ನಾವು ಫಸ್ಟ್ನೇ ದಿನ ನಾವು ಊರಿಗೆ ಹೋಗಿ ಶುಕ್ರವಾರ ಹೋಗಿದ್ದೆ ನಾವು ಇದರಿಂದ ಒಂದು ಕನ್ನೆ ನೋಡೋ ವಿಚಾರವಾಗಿ ನಾವು ಊರಿಗೆ ಹೋಗಿದ್ದೆ. ಅಲ್ಲಿ ಬಂದು ಈ ವಿಚಾರ ಇದು ಮಾಡಿದ್ದಕ್ಕೆ ನಾವು ಅವತ್ತ ನನ್ನ ಮನೆಗೆ ವಿಪ್ ಕೊಡಕ್ ಬಂದಾರೆ ಇವ್ರು. ಫಸ್ಟ್ ನಮ್ಮ ಮನೆಗೆ ಬಂದಾರೋ ಇವ್ರ ಮನೆಗೆ ಯಾರು ಹೋಗಾರ. ಇವ್ರ ಮನೆಯೊಳಗ ಡೋರಿಗೆ ಹಚ್ಚಿ ಬಂದಾರೆ ಇವ್ರ ಅಪ್ಪಾರು ಇವ್ರ ಅಣ್ಣತಮ್ರಿ ಎಲ್ಲರೂ ಇದ್ರು. ಇದ್ರು ಅವ್ರು ತಗೊಂಡಿಲ್ಲ ಅವ್ನ ವಿಚಾರ ಏನಾರ ಮಾಡ್ಕೋರಿ ಅಂತಂದಾಗ ಇವ್ರು ಬಾಜು ಡೋರ್ಗೆ ಹಚ್ಚಿ ಹೋಗ್ಬಿಟ್ರ. ನಮ್ಮ ಮನೆಗೂ ಅದೇ ಥರ ಬಂದ್ರು. ಬಂದು ನನಗೆ ನನ್ನ ಮಗಳಿದ್ಲು ಅದ ಸ್ಕೂಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಕತ್ತ. ಆ ಹೊತ್ತಿನಾಗ ಇವ್ರು ಒಳಗೆ ಬಂದಾರೆ. ಒಳಗೆ ಬಂದು ಎಲ್ಲ ಗೋಲಿಯರೆಲ್ಲ ಅಡ್ಡಾಡ್ ನಿಮ್ಮ ಮೊಬೈಲ್ಗಳು ಏನು ಎದಕ್ಕೆ ಹೋಗ್ಯಾರ ಏನು ಇಲ್ರಿ ಅವ್ರು ಊರ್ ಹೋಗ್ಯಾರ ಕನ್ನೆ ನೋಡಕ್ ಹೋಗಿದ್ರ ಹೊಳಿ ಬಂದೇ ಇಲ್ಲ ಫೋನ್ ಸ್ವಿಚ್ ಆಫ್ ಬರಕತ್ತ. ಎಲ್ಲಿ ಹೋಗ್ಯಾರ ಅಂತೆಲ್ಲ ಗೊತ್ತಾಯ್ತು ತಗೋ ಅವ್ರು ಹೋಗ್ಯಾರ ನಾವೆಲ್ಲ ಆರಿಸಿ ತಂದೇವಿ ಹಂಗೆ ರೊಕ್ಕ ಕೊಡ್ತೀವಿ ಅದಕ್ಕೆ ನಾವೆಲ್ಲ ಇದು ಮಾಡೀವಿ ಅಂತ ಅಂದ್ರ ಅಂದಿಂದ ಆಯ್ತು ಬರ್ರಿ ಬಂದ್ರಂದ್ರೆ ಅವ್ರು ಫೋನ್ ಹಚ್ಚಿದ್ರೆ ಹೇಳ್ತೇನೆ ಇನ್ನೊಂದು ನಂಬರ್ ಕೂಡ ಇಲ್ಲ ಬಂದ್ರಂದ್ರೆ ಹೇಳ್ತೇನ್ರಿ ನಂಗೆ ಫೋನ್ ನಂಬರ್ ಅದ ಒಂದೈತಿ ರೀ ನಂಬರ್ ಇಲ್ಲ ಇದನ್ನ ವಿಪ್ ಇದನ್ನ ಹಿಡ್ಕೊ ಇಲ್ಲಿ ಏನಲ್ಲ ಇದನ್ನ ಕನ್ನಡ ಓದಕ್ ಬರ್ತತಿಲ್ಲ ನಿನ್ ಹಿಡ್ಕೊಂಡ್ ನಂಗೆ ಇದ್ರದ್ದು ಇದನ್ನ ತಗೋಬೇಡ್ರಿ ನಾ ವಲ್ಯ ವಲ್ಯ ಅಂತಂದ. ಒಂದಿಬ್ರು ಮುಖಂಡ್ರ ಆಕಿ ಬಲವಂತಿಂದ ಅದನ್ನ ಫೋಟೋ ಹಿಡಿದ ಆಕಿ ಕೈಯಾಗ ಕೊಟ್ಟು ಇಲ್ಲ ಇದೇನಲ್ಲ ನಿನ್ಗೇನು ಇದು ಅಲ್ಲ ಎಲ್ಲಾರ್ಗೂ ಕೊಡಾಕತ್ತೇವ್ ನಾವು ಇದನ್ನ ತಗೋಬೇಕು ನಿಮ್ಮ ಬಂದ್ಲ ಅಂದ್ರೆ ಹೇಳಿ ನೀನು ಅಂದ ಅದನ್ನ ಬಲವಂತಿಂದ ಕೊಟ್ಟ ಹುಡುಗಿ ಅಡಾಕತ್ರು ನಡಗಾಕತ್ತಿರ್ತ ಅದ್ರಾಗ ಒಬ್ರು ಅಂತಾರಂತ ಏನ್ ಏಜ್ ಆಗ್ಯಾವ ನಿನಗೆ ಹಂಗ್ಯಾಕ ನಡಗ್ತಿ ಗಟ್ಟಿಗೆ ಹಿಡ್ಕೋ ಅಂತಾರಂತ. ಅವ್ರ ಫ್ರೆಂಡ್ ಆಕಿ ಕೂಡದಾರಿ ಆ ಹುಡುಗಿನೂ ಇದು ಮಾಡೈತಿ ಅಷ್ಟು ಮಾಡಿಂದ ವಿಪ್ ಕೊಟ್ಟು ಒಂದು ಫೋಟೋ ತಗೊಂಡು ಹೋದ್ರೆ ನೀವು ನಮ್ಮ ಮನೆ ಸ್ವತಃ ಆಯ್ತಂತ ಬಂದಿರಂತ ತಿಳ್ಕೊಂತೇನೆ. ನಂಗ ಫೋನ್ ಮಾಡಿಲ್ಲ ಹಂಗ ಇಟ್ಟು ಫೇಸ್ಬುಕ್ಕಿಗೆ ಮಗಳ ಫೋಟೋ ಹಾಕಿ ವಿಪ್ ಕೊಡುವಂತದ್ದು ಏನೇ ಪಕ್ಷಕ್ಕೆ ಎಲ್ಲರ ಮನೆಗೆ ಹಚ್ಚಿದಾಗ ನನ್ನ ಬಾಗಿಲಿಗೆ ನಾ ತಪ್ಪು ಮಾಡ್ಯಾನ ಅನ್ನೋ ವಿಚಾರದಾಗ ನೀವಿದ್ರ ನನ್ನ ಬಾಗಿಲಿಗೆ ಹೋಗಿ ಹಚ್ಚವ್ರಿ. ಇಲ್ಲ ನಮ್ಮ ಮನೆ ಯಜಮಾನ್ರಿ ಇದ್ರೆ ಯಜಮಾನ್ರಿ ಕಾಯಕ್ ಕೊಡ್ರಿ, ಮಗ ಇದ್ರ ಮಗನ್ ಕಾಯಕ್ ಕೊಡ್ರಿ. ಹೊಳ್ ಫೇಸ್ಬುಕ್ಕಿಗೆ ಹಾಕ್ಯಾರ ನನ್ನ ಮಗಳ ಫೋಟೋ. ಅವಾಗ ನಂಗೆ ಸಿಟ್ಟು ಬಂದಿದ್ದು ಕರೆ ನನ್ನ ಮಕ್ಕಳ ಭವಿಷ್ಯಕ್ಕೂ ಕಲ್ ಮಾಡ್ತಾರೆ ಇವ್ರ ಪಕ್ಷದವ್ರು. ನಾನು ಏನು ನಿಂತು ದುಡ್ದಿದ್ದು ಒಂದು ನಗರ ಘಟಕ ಮಹಿಳಾ ಅಧ್ಯಕ್ಷ ಆಗಿ ಏನು ಮಾಡಬೇಕಲ್ಲ ಇವ್ರಿಗೆ ನಾನು ಕರ್ತವ್ಯ ಮಾಡಿನ್ರಿ. ಈಗ ಅವ್ರಿಗೆ ನಾನು ಈಗ ಒಂದು ಮಾಡಿದ್ದು ತಪ್ಪು ಅನ್ನಿಸ್ಬೋದು, ಅದು ನಾ ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ. ಆಮೇಲೆ ಸಂಸದರು ಹೇಳ್ದಂಗೆ ರೀ ನಾವು ಪಕ್ಷೇತರ ಅಭ್ಯರ್ಥಿನ ಹೆದರ್ಸಿ ಬೆದರ್ಸಿ ಅಂದ್ರೆ ಅವ್ರು ನನ್ನ ಈ ನಿಮ್ಮ ಮಧ್ಯಮ ಮುಖಾಂತರ ಅವ್ರಿಗೆ ನಾನು ಚಾಲೆಂಜ್ ಮಾಡ್ತೇನೆ. ನೇರ ನೇರ ಬಂದು ಬೇಟೆ ಕುಂದ್ರಿ ಆ ಅಭ್ಯರ್ಥಿ ನಂಗೆ ಕರ್ಕೊಂಡು ಹೋಗಿದ್ದ ನೀವು ಹೆದರ್ಸಿ ಬೆದರ್ಸಿ ಅಂದ್ರೆ ಪ್ರಾಮಾಣಿಕವಾಗಿ ನೀವು ಆ ವ್ಯಕ್ತಿನ ಕೇಳ್ಬೋದು. ನೇರ ನೇರ ಬರ್ರಿ. ಯಾರು ಬರ್ಬೇಕ್ರಿ? ಸಂಸದರು ಬರ್ಬೇಕು. ನೇರ ನೇರ ಸಂಸದರು ಬರ್ರಿ. ಅವ ಏನ ಪಕ್ಷೇತರ ಅಭ್ಯರ್ಥಿ ಏನು ಹೆದರ್ಸಿ ಬೆದರ್ಸಿ ಅಂದಿರಲ್ಲ ನೇರ ನೇರ ಕುಂದ್ರಿಸಿ ಸಮಕ್ಷಮಾಗಿ ಕೇಳ್ರಿ. ಅವ ಏನಾದ್ರೂ ಅವತ್ತು ನಾನು ಇವ್ರು ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ಯಾರ ಅಂದ್ರೆ ನಾವು 100 ಮಂದಿನೂ ಭದ್ರಾಗಿ